வெல்கம் பேக் டு ஷீல நந்தீஷ் கன்னடா வ்ளாக். ಇವತ್ತು ನಾನು ಸಿಂಪಲ್ ಆಗಿ ಮತ್ತು ಕ್ವಿಕ್ ಆಗಿ ಬೇಗ ಹೇಗೆ ತರಕಾರಿ ಪಲ್ಯ ಮಾಡೋದು ಅಂತ ನಿಮ್ಮೆಲ್ಲ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ, ಹಾಗಿದ್ರೆ ನಾನು ಏನೆಲ್ಲ ತರಕಾರಿ ತಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇಲ್ಲಿ ಒಂದು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಪೊಟ್ಯಾಟೊ, ಮತ್ತು ಬೀನ್ಸು, ಹಾಗೆ ಗೆಡ್ಡೆಕೋಸು. ಬೇಕಿದ್ರೆ ನೀವು ಎಲ್ಲ ತರಕಾರಿನೂ ಸಹ ಮಿಕ್ಸ್ ತರಕಾರಿನೂ ಸಹ ತೊಗೋಬೋದು. ಸೊ ಇದಕ್ಕೆ ಬಟಾಣಿ ಹಾಕಿದ್ರೂ ಸಹ ತುಂಬ ಚೆನ್ನಾಗಿರುತ್ತೆ. ಸೊ ಬಟಾಣಿ ನನ್ನ ಹತ್ರ ಇರಲಿಲ್ಲ, ಖಾಲಿಯಾಗಿತ್ತು. ಸೊ ಹಂಗಾಗಿ ನಾನು ಇಲ್ಲಿ ಹಾಕಿಲ್ಲ. ಸೊ ನೀವು ಬಟಾಣಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಈರುಳ್ಳಿ ಮತ್ತು ಒಂದು ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಪಲ್ಯನ ನಾನು ಕುಕ್ಕರಲ್ಲೇ ಮಾಡ್ತಿರೋದ್ರಿಂದ ನಿಮಗೆ ಕ್ವಿಕ್ ಆಗಾಗತ್ತೆ. ಸೊ ನಾನು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಕರಿಬೇವು ಹಾಕ್ಕೊಳ್ಳೋಣ. ಸೊ ಇವಾಗ ಕಟ್ ಮಾಡಿರೋವಂಥ ಈರುಳ್ಳಿ, ಸೊ ಇವಾಗ ಕಟ್ ಮಾಡಿರೋವಂಥ ಈರುಳ್ಳಿನ ಸಹ ಮಿಕ್ಸ್ ಮಾಡಿ. ಈರುಳ್ಳಿನ ನಾವು ತುಂಬ ಕೆಂಪಗಾಯಿತು ಇಲ್ಲ ಫುಲ್ ಫ್ರೈ ಮಾಡ್ಕೊಳೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಮಾತ್ರ ಅಂದರೆ ಅದು ಈರುಳ್ಳಿ ಹಸಿ ಸ್ಮೆಲ್ ಏನು ಇದೆ ಅದು ಹೋಗಲಿ ಅಷ್ಟೇ, ಫುಲ್ ಫ್ರೈ ಮಾಡೋದೇನು ಬೇಡ. ಏನಕ್ಕೆ ಅಂದರೆ ನಾವು ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀವಲ್ವ, ಸೊ ಈರುಳ್ಳಿ ಮೆತ್ತಗಾಗುತ್ತೆ. ಹಾಗಾಗಿ ನಾವು ತುಂಬ ಇಲ್ಲಿ ಫ್ರೈ ಮಾಡೋಕ್ಕೆ ಹೋಗ್ತಾ ಇಲ್ಲ, ಸ್ವಲ್ಪ ಮಾತ್ರ ಆ ಹಸಿ ಸ್ಮೆಲ್ ಹೋಗೋವರೆಗೂ ಮಾತ್ರ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇದು ನೋಡ್ತಾ ಇರ್ಬೋದು ಈರುಳ್ಳಿ ಆಗಿದೆ. ಇವಾಗ ಬಂದು ನಾನು ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನನ್ನ ತರಕಾರಿ ಎಲ್ಲ ಕಟ್ ಮಾಡಿ ನೀರೆಲ್ಲ ಹತ್ಕೊಂಡಿದ್ದೆ. ಸೊ ಈ ಟೈಮಲ್ಲಿ ಈ ತರಕಾರಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನೀವು ಖಾರಕ್ಕೆ ಬೇಕಾದರೆ ಹಸಿಮೆಣಸಿನ್ಕಾಯಿ ಸಹ ಯೂಸ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ. ಸೊ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಖಾರಕ್ಕೆ ನಿಮಗೆ ಎಷ್ಟು ಬೇಕು ಖಾರದ ಪುಡಿ ಹಾಕ್ಕೋಬೋದು. ಸೊ ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ತೊಗೊತಾ ಇದ್ದೀನಿ. ಸೊ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾನು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಸೊ ತುಂಬ ನೀರು ಸೇರಿಸ್ಬೇಡಿ, ನೋಡಿಬಿಟ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಬರೀ ನೀರು ಥರನೇ ಇರುತ್ತೆ ಪಲ್ಯ, ಅಷ್ಟು ರುಚಿ ಅನಿಸಲ್ಲ. ಸೊ ಹಂಗಾಗಿ ಆ ತರಕಾರಿ ಜಸ್ಟು ಡಿಪ್ ಆಗಬೇಕಷ್ಟೆ, ಮುಳುಗಬೇಕಷ್ಟೆ, ಅಷ್ಟು ಮಾತ್ರ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಕುದಿ ಬರಲಿ. ಸೊ ಇದು ನೋಡ್ತಾ ಇರ್ಬೋದು ತೆಂಗಿನ ತುರಿ ಇದು. ಸೊ ತೆಂಗಿನಕಾಯಿ ನಾವು ಹೋಳನ್ನ ಹಂಗೆ ಇಟ್ಟು ಅಂತ ಅಂದರೆ ತುಂಬ ದಿನ ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ತೆಂಗಿನ ತುರಿ ತೊಗೊಂಡ್ಬಿಟ್ಟು ನೀವು ಈ ಥರ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಫ್ರೀಸರಲ್ಲಿ ಇಟ್ಟು ಅಂದರೆ ನೀವು ಆರಾಮಾಗಿ 15-20 ಡೇಸ್ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಈ ಥರ ತೆಂಗಿನ ತುರಿ ತೊಗೊಂಡ್ಬಿಟ್ಟು ಹಿಂಗೆ ಫ್ರೀಸರಲ್ಲಿ ಇಡ್ತೀನಿ. ಸೊ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೊತೀನಿ. ಇದಕ್ಕೂ ಸಹ ನಾನು ಸ್ವಲ್ಪ ತೆಂಗಿನ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು ತೆಂಗಿನ ತುರಿನ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ತೆಂಗಿನ ತುರಿ ಹಾಕಿದ್ಮೇಲೆ ನಿಮಗೆ ಸ್ವಲ್ಪ ನೀರು ಬೇಕು ಅಂದರೂ ಸಹ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಟೈಮಲ್ಲಿ ಸೇರಿಸ್ಕೋಬೋದು, ಹಾಗೆ ಉಪ್ಪು ಬೇಕು, ಉಪ್ಪು ಎಷ್ಟು ಬೇಕು ಅದನ್ನು ಸಹ ಸೊ ನೋಡಿ ಹಾಕ್ಕೋಬೋದು ಇಲ್ಲಿ.
ಸೊ ತೆಂಗಿನ ತುರಿ ಹಾಕಿ ನೋಡಿ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನಾನು ಯಾವ ಮಸಾಲೆ ಕೂಡ ಇವತ್ತು ಯೂಸ್ ಮಾಡ್ತಾ ಇಲ್ಲ, ಬರೀ ಖಾರದ ಪುಡಿ ಮತ್ತು ಖಾರಕ್ಕೆ ಖಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಅಷ್ಟೇ ಯೂಸ್ ಮಾಡಿದ್ದೀನಿ. ಅಂದರೆ ಸಾಂಬಾರ್ ಪುಡಿ ಆಯಿತು, ಗರಂ ಮಸಾಲ ಆಯಿತು, ಸೊ ಈ ಥರ ಏನು ಹಾಕ್ತಾ ಇಲ್ಲ. ಸೊ ಈಸಿ ಆಗಿದೆ, ಹಾಗೆ ತುಂಬ ಮಸಾಲೆನೂ ಸಹ ನಾನು ಹಾಕ್ತಾ ಇಲ್ಲ. ಸೊ ನೀವು ಒಂದ್ಸರಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಪೂರಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಹಾಗೆ ರೊಟ್ಟಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ತೆಂಗಿನಕಾಯಿನ ಯೂಸ್ ಮಾಡ್ತೀವಲ್ವ, ಹಂಗಾಗಿ ಅದು ಟೇಸ್ಟ್ನ ಸಹ ಎನ್ಹಾನ್ಸ್ ಮಾಡುತ್ತೆ. ಸೊ ಒಂದ್ಸರಿ ಮಾಡಿಬಿಟ್ಟು ನೋಡಿ ನೀವೂ. ಸೊ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿತಾ ಇದೆ. ಸೊ ಇವಾಗ ಒಂದು ಟೈಮ್ ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಲಿಡ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ಹೈ ಫ್ಲೇಮಲ್ಲಿ ಕೂಗಿಸ್ತೀನಿ ಅಂದರೆ 5 to 6 times ಕೂಗಿಸಿ, ಇಲ್ಲ ಸಿಮ್ಮಲ್ಲಿ ಇಟ್ಟು ಕೂಗಿಸ್ತೀನಿ ಅಂತ ಅಂದರೆ ಒಂದು 3 to 4 times ಕೂಗಿಸಿದ್ರೆ ಸಾಕು, ಚೆನ್ನಾಗಿ ತರಕಾರಿ ಬೆಂದಿರುತ್ತೆ. ಸೊ ಅಲ್ಲಿ ಕುಕ್ಕರ್ ಕೂಗಿ, ಸೊ ಪಲ್ಯ ರೆಡಿಯಾಗೋವರೆಗೂ ಇಲ್ಲಿ ನಾನು ಚಪಾತಿ ಹಿಟ್ಟನ್ನ ಕಲಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ನಾವು ಉಪ್ಪನ್ನ ಮಿಕ್ಸ್ ಮಾಡ್ತೀವಿ. ಹಿಟ್ಟಿಗೆ 1 spoon ಸಕ್ಕರೆ ಸೇರಿಸೋದ್ರಿಂದ ಚಪಾತಿ ಸ್ಮೂತಾಗಿ ಬರುತ್ತೆ. ಸೊ ಟ್ರೈ ಮಾಡಿ ನೋಡಿ, ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ಕುಕ್ಕರ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ. ನಾ ಈ ಥರ ಸೌಟಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡಿ ಈ ಥರ ಸ್ಮ್ಯಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ತರಕಾರಿಗಳು ಅಷ್ಟೇ ಸ್ಮ್ಯಾಶ್ ಆಗಿರುತ್ತೆ, ಬಾಯಿ ಬಾಯಿ ಸಿಗಲ್ಲ, ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಸೊ ಇವತ್ತು ತರಕಾರಿ ಪಲ್ಯನ ಬಂದು ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಜೊತೆ ನಾನು ಮೊಸರು, ಹೀರೆಕಾಯಿ ಚಟ್ನಿ, ಕುಕುಂಬರ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಈ ತರಕಾರಿ ಪಲ್ಯನ ಪೂರಿ ಜೊತೆ ರೊಟ್ಟಿ ಜೊತೆನೂ ಕೂಡ ಸರ್ವ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಕಮೆಂಟ್ಸ್ ಮಾಡಿ. Thank you for watching. Love you all. Take care.